ನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ನಮಾಮಿ ಗಣಪತಿಂ. ಜಗತ್ತೆಲ್ಲ ಸಂಕಟಮೋಚಕ, ಸಂಕಟ ಪರಿಹಾರಕ, ವಿಘ್ನ ವಿನಾಶಕ ಅಂತ ಹೇಳ್ಕೊಳ್ತಕ್ಕಂಥ ಸಾರ್ವತ್ರಿಕವಾಗಿ ಎಲ್ಲ ಧರ್ಮೀಯರು, ಹೆಚ್ಚಾಗಿ ಎಲ್ಲ ಧರ್ಮೀಯರು ಕೂಡ ಒಪ್ಕೊಳ್ತಕ್ಕಂಥ ದೇವತೆ ಅಂದರೆ ಗಣಪತಿ ಮತ್ತು ಆಂಜನೇಯ. ಇಲ್ಲಿ ಜಾತಿ ಭೇದ ಭಾವ ಬರೋದೇ ಇಲ್ಲ. ಇವನ ಮಟ್ಟಿಗೆ ಶಿವ ಅಂದರೆ ಮತ್ತೆ ಬರ್ತದೆ ಬೇ, ಗಣಪತಿಯನ್ನು ಎಲ್ಲರೂ ಒಪ್ಪುವಂತಾರೆ. ವಿಚಿತ್ರ ಅಂದರೆ ಇಂಥ ಹಬ್ಬದ ದಿನಗಳೊಳಗೆ ಎಲ್ಲರೂ ಹಬ್ಬ ಆಚರಣೆ ಮಾಡ್ತಾರೆ. ಪಾಪ ನೀವು ಮಾಡ್ತಿರಲ್ಲ ಗೊತ್ತಿಲ್ಲ, ನಿಮ್ಮ ಮನೆಯೊಳಗೆ ಇಡ್ತಿರೋ ಗೊತ್ತಿಲ್ಲ, ಇಲ್ಲಿ ಬಂದಿದ್ದೀರಿ. ಆಶ್ರಮದ ಪವಿತ್ರ ವಾತಾವರಣದೊಳಗೆ ಕೆಲವು ದಿನ ಇದ್ದು ನಿಮಗೇನು ನ್ಯೂನತೆ ಬಂದಿದಲ್ಲ, ಶಾರೀರಿಕ ನ್ಯೂನತೆ, ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಬಂದಿರಿ. ಕನಿಷ್ಠ ಈ ತಿಳುವಳಿಕೆ ಅದ ನಿಮಗೆ, ನನಗೆ ತೊಂದರೆ ಆಗಿದ್ದೆ ನಿವಾರಣೆ ಮಾಡ್ಕೋಬೇಕಂತ ತಿಳ್ಕೊಂಡು. ಎಷ್ಟೋ ಜನಕ್ಕೆ ಇದು ಸಹಿತ ಇರೋದಿಲ್ಲ ಬುದ್ಧಿ, ಪೂರ ಡಗ್ಗಾಗ್ಬಿಟ್ಟು ನಡೆಸ್ತಾರೆ ಅದನ್ನು ಗಾಡಿ. ನಾ ಇದು ಗಾಡಿ ಅಂತೀನಿ, ನಾ ಇದಕ್ಕೆ ಒತ್ತು ಗಾಡಿ ಅಂತಿರೋ, ತಳ್ಳೋ ಗಾಡಿ ಅಂತಿರೋ, ಇನ್ನು ಕಾರ್ ಅಂತಿರೋ, ಗಾಡಿ ಇದು. ನೀವೇನಾರು ಕಾರ್ ಓನರ್ ಆಗಿದ್ದಿರಪ್ಪ ಅಂತಂದರೆ ನಿಮ್ಗೆ ಗೊತ್ತಿರ್ತದೆ, ಏನೋ ವೀಲು ಇದಾಗ್ಯಾವ, ವೀಲ್ ಹಾಕಿಸ್ತೀರಿ, ಹೌದಾ? ವೀಲ್ ಹಾಕಿದ ಕೂಡಲೇ, ವೀಲ್ ಹಾಕಿದ ಮೇಲೆ ನೀವೊಂದು ಏನು ಹೇಳ್ತೀರಿ, ಅಲೈನ್ಮೆಂಟ್ ಮಾಡಂತೀರಿ ನೀವು, ಗೊತ್ತದನ್ನು ಅಲೈನ್ಮೆಂಟ್ ಅಂತಾರೆ ಅದಕ್ಕೆ. ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಅಂತಾರೆ ಅದಕ್ಕೆ. ಯಾಕೆ ಇದು ಬ್ಯಾಲೆನ್ಸಿಂಗ್, ಇದು ಎಷ್ಟು ಇಂಪಾರ್ಟೆಂಟ್ ಅದು ಗೊತ್ತದನು? ನೀವು ನೋಡ್ತೀರಿ ನಿಮ್ಮ ಕಾರ್ ಹಿಂಗೆ ಹೋಗಿರ್ತತಿ, ಮುಂದೆ ಒಂದು ಕಾರ್ ಹೊಂಟಿರ್ತತಿ, ಟಗ 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 ಎತ್ತೆ ತೆಗೀತಿರ್ತದೆ ಕೆಲವು ಗಾಲಿ, ಮತ್ತು ಈಗ ಹಿಂಗೆ ಹಿಂಗೆ ಆಡ್ತಿರ್ತಾವೆ. ಸೊ ವೀಲ್ ಬ್ಯಾಲೆನ್ಸಿಂಗ್ ಸರಿ ಇರೋದಿಲ್ಲ, ಅಲೈನ್ಮೆಂಟ್ ಸರಿ ಇರೋದಿಲ್ಲ. ಅದು ಏನಾಗುತ್ತೆ, ಯಾವಾಗ ಎತ್ತ ಎತ್ತದ ಗೊತ್ತಿಲ್ಲ, ಮತ್ತು ಹೆಚ್ಚು ಇಂಧನ ತಿಂತೈತಿ, ಕಂಟ್ರೋಲ್ ಇರೋ ಗಾಡಿ ಮ್ಯಾಗ ಎಲ್ಲರೂ ಹೋಗಿ ಏನಾರ ಆಗ್ತದೆ. ಇದು ನೀವು ನಡೆಸ್ತಕ್ಕಂಥ ಒಂದು ಗಾಡಿ ಮಾತಾತು. ಆದರೆ ನಾ ಹೇಳ್ತೀನಿ, ಈ ಗಾಡಿ ಅದಾವಲ್ಲ, ಈ ಗಾಡಿಯೊಳಗೆ ಅಲೈನ್ಮೆಂಟ್ ಅಂತದ ಮುಖ್ಯ. ಈ ವಾ ಅದು ನಿಮ್ಮ ಕಾರ್ ಗಾಡಿಗೆ ನಾಲ್ಕು ಗಾಳಿ ವಾ ಮುಖ್ಯದ. ಅವು ಏನರ ಹಿಂಗೆ ಹೊಯ್ದಾಡಿದ್ರಪ್ಪ ಅಂತಂದ್ರೆ, ಹೆಚ್ಚು ಕಮ್ಮಿ ಆತಪ್ಪ ಅಂದರೆ ಗಾಡಿಗೆ ಆಕ್ಸಿಡೆಂಟ್ ಆಗ್ತದೆ. ಹಿಂಗೆ ನಿಮ್ಮ ಬಾಡಿ ಒಳಗೆ ಬೆನ್ನು ಹುರಿ ಅಂತದ, ಬೆನ್ನು ಹುರಿ ನಿಮಗೆ ಖಬರೇ ಇಲ್ಲ. ಇದಕ್ಕೆ ನಾವು ಹಳೇ ಒಂದು, ನಾವು ನನಗೀಗ 74, ನಾ ಎಲ್ಲವನ್ನೂ ನೋಡಿದ್ದೀನಿ. ಜಂತಿ ಮಣಿನೂ ನೋಡೀನಿ, ಗುಡಿಸಲು ಮಣಿನೂ ನೋಡೀನಿ, ಹೌದಾ, ಈಗ ತಾರಸಿ ಮಣಿ ನೋಡೀನಿ, ಸ್ಲ್ಯಾಬನ್ನು ನೋಡೀನಿ. ನೀವು ನೋಡಿರ್ಬೇಕು, ಬಹುಶಃ ಸಾಗವಾನಿ ಕಳಗ ಹಾಕ್ತಿದ್ರು ಅಥವಾ ಮಸವಾಳ ಕಟ್ಗೆ ಹಾಕ್ತಿದ್ರು, ಬಣ್ಣದರಿ ತಪ್ಪಲ ಹಾಕ್ತಿದ್ರು, ಅದ್ರ ಮ್ಯಾಗ ಕಳಗ ಹಾಕ್ತಿದ್ರು, ಅದ್ರ ಮ್ಯಾಗ ದುಂಬಸ ಹಾಕ್ತಿದ್ರು, ಅದ್ರ ಮ್ಯಾಗ ಮತ್ತು ಪ್ರತಿ ಸಲ ಮಣ್ಣು ಹಾಕ್ಕೊಂಡು ಹೋಗ್ತಿದ್ರು. ಮಣ್ಣಿನ ಮಾಳಿಗಿದ್ದು ಯಾವಾಗ ಕಟ್ಗಿದ ಇದು ಹಾಕ್ತಿದ್ರು, ಅದಕ್ಕೆ ಕಂಬ ಬರ್ತಿದ್ದು, ಕಂಬ ಗೊತ್ತದ, ಒಂದು ಮನೆಗೆ ಎಂಟತ್ತು ಕಂಬ ಇರ್ತಿದ್ದು ಅವಾಗ ಹಳೆ ಮನೆಗೆ. ಈಗ ಅಂಥ ಮನೆ ಹೋಗ್ಬಿಟ್ಟವು, ಅದ್ರಾಗ ಒಂದು ಮನೆ ಒಂದು ಅದ್ರಾಗ ಎಂಟತ್ತು ಕಂಬ ಇರೋ ಇದ್ರೊಳಗೆ ಒಂದು ಕಂಬ ಪೂಜೆ ಮಾಡಿದ್ರು ಅವರು. ಅದಕ್ಕೆ ಏನಿದ್ರು ಗೊತ್ತದ, ಲಕ್ಷ್ಮೀ ಕಂಬ ಅಂತಿದ್ರು. ನಿಮ್ಗೆ ಗೊತ್ತಿಲ್ಲ ಇವ ಹೋಗ್ಯಾವ ಈಗ, ಆದರೂ ನಾ ಹೇಳೋ ಮಾತು ನಿಮಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಲಕ್ಷ್ಮೀ ಕಂಬ ಅಂತಿದ್ರು, ಆ ಲಕ್ಷ್ಮೀ ಕಂಬ ಪೂಜೆ ಮಾಡ್ತಿದ್ರು ಎಲ್ಲರೂ. ಮತ್ತು ಎಡಿ ಹಿಡಿತಿದ್ರು ಅಮಾವಾಸ್ಯೆಗೆ ಪೂಜೆ ಮಾಡ್ತಿದ್ರು, ದಿನ ಅಮಾವಾಸ್ಯೆಗೆ ಯಾಕೆ ದಿನಾಲೂ ಪೂಜೆ ಮಾಡ್ತಿದ್ರು, ಎಡಿ ಹಿಡಿತಿದ್ರು. ಇದು ಯಾತಕ್ಕೆ ಎಡಿ ಹಿಡಿತಿದ್ರು, ಯಾತಕ್ಕೆ ಪೂಜೆ ಮಾಡ್ತಿದ್ರು ನಿಮ್ಗೆ ಗೊತ್ತಾಯ್ತು ನನ್ನದು. ಅದು ಎಂಥದಕ್ಕೆ ಲಕ್ಷ್ಮೀ ಕಂಬ ಅಂತಿದ್ರು ಗೊತ್ತೈತೆ ನಿಮಗೆ, ಎಂಥದಕ್ಕೆ ಎಂಥ ಕಂಬ ಪೂಜೆ ಮಾಡ್ತಿದ್ರಪ್ಪ ಅಂದ್ರೆ, ಆ ಕಂಬ ಬಿದ್ದು ಹೋದರೆ ಇಡೀ ಮನೆ ಬಿದ್ದು ಹೋಕ್ಕಿತ್ತು.
ನೀವು ಗಮನಿಸಿರ್ಬೇಕಾರೆ ಆ ಮನೆ ಆ ಕಂಬಕ್ಕೆ ಏನು ಆಗಿ ಬಿತ್ತಪ್ಪ ಅಂದ್ರೆ ಇಡೀ ಮನೆ ಬಿದ್ದು ಹೊಕ್ಕಿತ್ತು. ಅದಕ್ಕೆ ಲಕ್ಷ್ಮೀಕಾಂಬ ಪೂಜೆ ಮಾಡ್ತಿದ್ರು. ಹಂಗೆ ಬಸವಣ್ಣವ್ರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಈ ದೇಹವೇ ದೇಗುಲ, ಕಾಲೇ ಕಂಬ, ಸಿರವೇ ವರ್ಣ ಕಳಸವಯ್ಯ ಅಂತಾರೆ ಅವರು. ಹಂಗೆ ಕಾಲೇ ಕಂಬ, ಸಿರವೇ ವರ್ಣ ಕಳಸವಯ್ಯ, ಶಿರ ಮತ್ತು ಕಾಲಿನ ನಡುವಿರ್ತಕ್ಕಂಥ ದಿಡ ಅದಲ್ಲ, ರುಂಡ ಮುಂಡ ದಿಡ ಅಂತಾರೆ. ಈ ಇದಕ್ಕೆ ಬೆನ್ನು ಹುರಿ ಅಂತಾರೆ, ಇದು ನರಕ ರುಂಡಕ್ಕೆ ಮತ್ತು ಈ ಕಾಲಿಗೂ ನಡುವಿನ ಇದಕ್ಕೆ ಭಾಗಕ್ಕೆ ದಿಡ ಅಂತಾರೆ, ಮಧ್ಯಮ ಭಾಗ ಅಂತಾರೆ, ಇದರೊಳಗೆ ಬೆನ್ನು ಹುರಿಸ್ತಿತ್ತ. ಅದು ಒಂದು ಕೆಲಸ, ಒಂದು ಸ್ವಲ್ಪ ವಿಚಾರ ಮಾಡಿರಿ, ಆಕ್ಸಿಡೆಂಟ್ ಆಯ್ತು, ಬೆನ್ನು ಹುರಿ ಠಕ್ ಅಂತ ಮುರಿತು, ಏನದ ನಿಮ್ಮ ಪರಿಸ್ಥಿತಿ? ನಿಮಗೆ ಅಸ್ತಿತ್ವನೇ ಇಲ್ಲ. ಬೆನ್ನು ಹುರಿ ಐತಂತಿಗೂ ಎದ್ದು ನಿಲ್ತೀರಿ, ಶೀತ ನಿಲ್ತೀರಿ, ನಿಮಗೊಂದು ಆಕಾರ ಬರ್ತದೆ. ಕಟ್ ಆದ್ರೆ ಹೆಂಗೆ ಬೀಳ್ತೀರಿ ಹೇಳ್ರಿ? ಹ್ಯಾಂಡಿ ಹೊತ್ತಲ್ಲ, ನೀವು ಹ್ಯಾಂಡಿ ಹೊತ್ತಲ್ಲ, ನಿಮಗೆ ಅಸ್ತಿತ್ವನೇ ಇಲ್ಲ. ಸತ್ತ ಹೊಕ್ಕಿರಿ ಅಥವಾ ಹೆಣ ಹೆಣದಂಗೆ ಇರ್ತೀರಿ ಅಷ್ಟೇ. ಜೀವಶವ ಅಂತಾರೆ ಅದಕ್ಕೆ. ಅದಕ್ಕೆ ಬೆನ್ನು ಹುರಿ ಭಾಳ ಇಂಪಾರ್ಟೆಂಟ್. ಅದು ಬೆನ್ನು ಹುರಿಯ ಅಸ್ತಿತ್ವನೇ ನೀವು. ಬೆನ್ನು ಹುರಿ ಇರದೇ ಹೋಯ್ತಪ್ಪ, ಏನದ ನಿಮಗೆ ಅಸ್ತಿತ್ವ? ಗೊತ್ತದ ಸರ್, ವಿಚಾರ ಮಾಡಿಲ್ಲ, ರುಂಡದ ಇರಲಿಪ್ಪ. ಇಲ್ಲಿಂದ ಇಲ್ಲಿ ಮಠ ಮಂಗ್ಯಾನ ಬಾಲ ಟೈಪ್ 33 ಬೆನ್ನು ಹುರಿ ಬರ್ತಾವ. ಈ ಬೆನ್ನು ಹುರಿ ಇರದೇ ಹೋಗಿದ್ರೆ ಮನುಷ್ಯನ ಸ್ಥಿತಿ ಹೆಂಗಿರ್ತಿತ್ತು? ಇದು ಥೇಟ್ ಹೆಂಗೈತೆ ನಮ್ಮ ಬಾಡಿ ಒಳಗೆ ಅಂದ್ರೆ, ಈ ಮನೆಗೆ ಸ್ಲ್ಯಾಬ್ ಹಾಕ್ತೀವಿ, ಸ್ಲ್ಯಾಬ್ ಹಾಕ್ತಿರ್ಬೇಕಾದ್ರೆ ಒಳಗೆ ಮ್ಯಾಗ ಮೊದಲು ಮ್ಯಾಗ ಇದು ಮಾಡ್ತಿದ್ರು ಏನೋ ಎಲೆಕ್ಟ್ರಿಸಿಟಿ, ಈಗ ಒಳಗೆ ಮಾಡ್ತಾರೆ. ಹೌದಾ? ಹಂಗೆ ಈ ದೇಹದ ಒಳಗಡೆನ ಪೈಪ್ ಹಾಕ್ಯಾನ ದೇವರು, ಅದ್ರಾಗ ಎಲ್ಲ ವೈರ್ ಅದಾವ. ಲಕ್ಷ ಕೊಟ್ಟು ಕೇಳ್ರಿ ಇದನ್ನು, ನಿಮ್ಮ ಮನೆ ಬರ, ನಾ ಹೇಳೋದು ಇಲ್ಲಿ ಯಾಕೆ ಬಂದಿರಿ ಅನ್ನೋದು ಹೇಳಕತ್ತೀನಿ ನಾನು ನಿಮಗೆ. ಅದರಾಗ ಎಲ್ಲ ವೈರ್ ಹಾಕ್ಯಾನ ದೇವರು, ಅಲ್ಲಿಂದ ಎಲ್ಲ ಕಡೆ ಕರೆಂಟ್ ಕೊಡ ಹೋಗ್ತದೆ, ಖಾಲಿ ಹೋಗ್ತದೆ ಕರೆಂಟ್, ಇದು ಇದಕ್ಕೆ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ. ಈಗ ಹಿಂಗಿರೋವಾಗ ಏನೋ ಸ್ವಲ್ಪ ಮೂಮೆಂಟ್ನೊಳಗೆ ಏನೋ ಆಗ್ತದಪ್ಪ, ಸ್ವಲ್ಪ ವೈರ್ನೊಳಗೆ ಅಸ್ತವ್ಯಸ್ತವಾಗಿ ಸ್ವಲ್ಪ ಅದರೊಳಗೆ ಬೆನ್ನು ಹುರಿಯೊಳಗೆ ಆ ಇದು ಎಲುವಿನೊಳಗೆ ಎರಡನೇ ಸಂಧಿಯೊಳಗೆ ಸ್ನಾಯುಗಳು ಕೂಡ ಇವು ನರಗಳದಾವು. ಮನುಷ್ಯ ಮತ್ತೇನಲ್ಲ, ಸ್ನಾಯು ಮತ್ತು ನರಗಳ ಬಂಡಲ್ಲದ ಜೀವನ ಅಂದ್ರೆ. ಹೌದಾ? ಇದನ್ನು ನಡಬರಕ್ಕೆ ಎಲ್ಲರ ಒಂದು ಸ್ನಾಯು, ಎಲ್ಲರ ಒಂದು ನರ ತೊಡಕ ಅಂತ ತೊಡಕಂತಾರೆ. ಅದಕ್ಕೆ ತೊಡಕ ಆತಿಲ್ಲೋ 108 ಜಡ್ಡಿಗೆ ಕಾರಣ ಅದೇ. ನೀವು ಈ ಬಂದಿದ್ದು ಇದೇ ಕಾರಣಕ್ಕೆ ಬಂದಿರಿಲ್ಲೇ, ಸ್ವಲ್ಪ ಎಲ್ಲೋ ತೊಡಕು, ಸ್ವಲ್ಪ ಪ್ರೆಷರ್, ಹಿಂಗೆ ನಿಂತ್ರೆ ಒಂದು ಪ್ರೆಷರ್ ಬೀಳ್ಬಿಡುತ್ತೆ, ಹಿಂಗೆ ನಿಂತ್ರೆ ಒಂದು ಪ್ರೆಷರ್ ಬೀಳುತ್ತೆ, ಒಂದೇ ಕಾಲ ಮೇಲೆ ಹೆಚ್ಚು ನಿಂತ್ರೆ ಪ್ರೆಷರ್ ಬೀಳುತ್ತೆ, ನಿಮ್ಗೆ ಗೊತ್ತೇ ಇಲ್ಲದು. ಕೆಲವೊಂದು ನಿಂತ ಹಿಂಗೆ ಎಷ್ಟೋ ಹೊತ್ತು ನಿಲ್ತಾರಲ್ಲ, ಹಿಂಗೆ ಇದ್ರ ಮ್ಯಾಗೆ ಬಾರಾಕ್ ನಿಲ್ತಾರೆ. ಕೆಲ ಮಂದಿ ಹಿಂಗೆ ಬಾರಾಕ್ ನಿಲ್ತಾರೆ, ಇದ್ರ ಮ್ಯಾಗೆ ಬಾರ ಬೀಳೋದಿಲ್ಲ. ಇವ್ರು ಹೆಣ್ಮಕ್ಳು ಮೊದಲು ಕುಂತರ ಅಡುಗೆ ಮಾಡ್ತಿದ್ದು, ಈ ನಿಂತ ಅಡುಗೆ ಮಾಡ್ಬೇಕು, ಎಷ್ಟೊತ್ತು ನಿಲ್ತಾರ? ನಿಂತು ಪೊಸಿಷನ್ ಚೇಂಜ್ ಆಕ್ಕವ, ಆ ಪೊಸಿಷನ್ ಚೇಂಜ್ ಆದ್ರೆ ಒಳಗೆ ಎಡಬಟ್ಟಾಗಿರ್ತೈತಿ. ಮ್ಯಾಗ ಎತ್ತ ಹೋಗ್ತಾರ, ಹಿಂಗೆ ತೊಗೊಂಡು ಈಗ ಮ್ಯಾಗ ಇರ್ತಾವ, ಏಳು ಪುಟ್ಟಿನ ಮ್ಯಾಗ ಇರ್ತಾವ, ಹಿಂಗೆ ಮ್ಯಾಗ ಸಾಫ್ಕೊಂಡ್ರೆ ಎರಡು ಡಬ್ಬಿ ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬಿ ಇರ್ತಾವ, ಹಿಂಗೆ ತೊಗೊಂಡಕ್ಕೆ ಹೋಗ್ತಾರ. ಇದು ಜಗ್ಗಿರೋದಿಲ್ಲ, ಇದು ಜಗ್ಗತೈತಿ, ಇಷ್ಟಕ್ಕೆ ವ್ಯತ್ಯಾಸ ಆಗುತ್ತೆ ಒಳಗಡೆ. ಇಲ್ಲೇ ಒತ್ತಡ ಹೆಚ್ಚಾಗಿರ್ತಾರ, ಇಲ್ಲಿ ಬಿಟ್ಟಿರ್ತಾರ, ಇದು ಜಗ್ಗತೈತೆ, ಇದು ವ್ಯತ್ಯಾಸ ಆಗ್ತವ. ವ್ಯತ್ಯಾಸ ಆಗಿ ಒಳಗಡೆ ಸ್ವಲ್ಪ ಡೋಸ್ ಇದು ಒಂದು ಚಿಕ್ಕೊಂತಿಲ್ಲೋ ಶುರು ಆಯ್ತು ನೋಡಪ್ಪ. ಕಾಲು ಜುಮ್ ಹಿಂಗೆ ಕೈ ಜುಮ್ ಜುಮ್ ಹಾಕವ, ಒಂಥರ ಚಕ್ರ ಬಂದಂಗೆ ಆಗುತ್ತೆ, ಒಂಥರ ಏನೋ ಒಟ್ಟು ಒಂಥರ ಈ ಕೈ ಎತ್ತಕ್ಕೆ ಬರೋದಿಲ್ಲ, ಈ ಥರದ ಅನೇಕ ಶುರು ಹಾಕವ. ಅವಾಗ ಅಲೈನ್ಮೆಂಟ್ ಮಾಡಬೇಕಾಗತ್ತೆ ಇದನ್ನು, ಇದನ್ನು ಬಾಡಿ ಅಲೈನ್ಮೆಂಟ್ ಮಾಡಬೇಕು.
ಹೌದಾ? ಇದರಿಂದಾಗಿ ಮೊಣಕಾಲು ನೋವು, ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಒಂದು ಎರಡು ಗೊತ್ತೇ ಆಗೋದಿಲ್ಲ. ಗೊತ್ತೇ ಆಗದಂಗೆ ಶುರು ಆಕವ ಒಳಗಿನ ಸ್ವಲ್ಪ ವ್ಯತ್ಯಾಸಕ್ಕಾಗಿ. ಹೆಂಗೆ ನಿಮ್ಮ ಕಾರು ಗಾಡಿಯ ವೀಲ್ಗಳು ಸ್ವಲ್ಪ ಇಂಬ್ಯಾಲೆನ್ಸ್ ಆಕವ, ಹೌದಾ, ಅಲೈನ್ಮೆಂಟ್ ಸರಿಯಾಗುವುದಿಲ್ಲ, ಕೆಡ್ತಾವ ಗಾಡಿ ಕೆಡ್ತಾವ, ಹಂಗೆ ಇದು ಅಲೈನ್ಮೆಂಟ್ ಸರಿ ಆಗಲಾರ್ದಕ್ಕೆ ಕೆಟ್ಟೈತಿ ಬಿಟ್ಟೈತಿ. ಇಲ್ಲಿ ನೀವು ಬಂದಿದ್ದು ಅಲೈನ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಕಾರ್ ಗಾಡಿಯನ್ನು ಹೆಂಗೆ ಗ್ಯಾರೇಜಿಗೆ ಒಯ್ದು ಅಲೈನ್ಮೆಂಟ್ ಮಾಡ್ಕೊತೀರಿ, ನಿಮ್ಮ ಬಾಡಿ ಅಲೈನ್ಮೆಂಟ್ ಮಾಡ್ಕೊಳಕ್ಕೆ ಬಂದಿರಿ ಇಲ್ಲೇ, ಮತ್ತೇನಲ್ಲ, ಹೌದಲ್ಲ. ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಏನು ಮಾಡೋದು ನೋಡ್ರಿ, ಏನು ಇದು ಇಲ್ಲೇ ಒಂದು ಈ ಕಡೆ ಜಗ್ಗಿದ್ ಈ ಕಡೆ ಜಗ್ ಕಟ್ತೀವಿ, ಈ ಕಡೆ ಸಣ್ಣ ಬಿಟ್ಟಿರ್ತೀವಿ ನೋಡ್ರಿ ಏನು ಅದನ್ನು, ಹೌದಾ? ಅದೆಲ್ಲ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಜಗ್ ಕಟ್ತೀವಿ, ಕಾಲಂದು ಇದು ಒಯ್ದು ಇಲ್ಲಿ ಕಟ್ತಾರೆ, ಇಲ್ಲದ ಇಲ್ಲಿ ಕಟ್ತಾರೆ. ಓ ಹಗುರತ್ ನೋಡ್ರಿ ಅಂತೀರಿ ನೀವ, ಸ್ವಲ್ಪ ಇಲ್ಲಿ ಹಗುರತ್ ನೋಡ್ರಿ ಜಗ್ಗಿದಂಗೆ ಆಗ್ತಿದ್ದು ಸರಿ ಆಯ್ತು ನೋಡ್ರಿ ಈಗ ಅಂತೀರಿ ನೀವು. ಆಗಿಂದಾಗ ರಿಸಲ್ಟ್ ಸಿಗುತ್ತೆ ನಿಮಗೆ ಎಷ್ಟೋ ಜನಕ್ಕೆ. ಅವಾಗ ಒಂದು ಹಿತವಾದ ಭಾವನೆ ಬರ್ತದೆ, ಆರೋಗ್ಯಕರ ಭಾವನೆ ಬರ್ತದೆ. ಟೋಟಲ್ ಇದೆಲ್ಲ ಆಗಿದ್ದು ಯಾಕಪ್ಪ ಅಂತಂದ್ರೆ ನಿಮಗೆ ಶಾರೀರಿಕ ಪರಿಶ್ರಮ ಇಲ್ಲ, ಏನೇನು ಮಾಡೋದಿಲ್ಲ. ಶಾರೀರಿಕ ವ್ಯಾಯಾಮ, ಒಂದು ವಾಕಿಂಗ್ ಮಾಡೋದಿಲ್ಲ, ಒಂದು ಆಸನ ಹಾಕುವುದಿಲ್ಲ, ಏನು ಜಿಮ್ಮಿಗೆ ಹೋಗುವುದಿಲ್ಲ, ಯೋಗಾಸನ ಇದು ಏನು ಸೂರ್ಯ ನಮಸ್ಕಾರ ಮಾಡೋದು, ಏನು ಶಾರೀರಿಕ ವ್ಯಾಯಾಮ ಎಲ್ಲರೂ ಮರೆತು ಬಿಟ್ಟಿರಿ. ಮತ್ತು ನಿಮಗೆ ಏನಾಯ್ತು, ನಾವು ಸಂಡಾಸ ಕೂಡಬೇಕಾದ್ರೆ ಮೊದಲಿನ ಒಂದು 80 ವರ್ಷಗಳ ಹಿಂದೆ ಚಿಕನ್ ಗುಂಡ್ಯ ಬರೋಕ್ಕಿಂತ ಮುಂಚೆ ಎಲ್ಲರೂ ಸಂಡಾಸಕ್ಕೆ ಇಂಡಿಯನ್ ಮಾಡ್ಮ್ಯಾಗ ಕುಂತಿದ್ರು, ಹಿಂಗೆ ಕೂರ್ತಿದ್ರು ಅವರು, ಹಿಂಗೆ ಕುಂತ್ರಪ್ಪ ಅಂತಂತಂದ್ರೆ ಎಷ್ಟು ಒತ್ತಡ ಬೀಳ್ತಿತ್ತು, ಹಿಂಗೆ ಹಿಂಗೆ ಕುಂತ್ರಪ್ಪ ಅಂದ್ರೆ, ಹೌದಾ? ಇಲ್ಲಿ ನೋಡಿ ಒತ್ತಡ ಬೀಳ್ತಿತ್ತು, ಇಲ್ಲಿ ಇಲ್ಲಿ ಒತ್ತಡ, ಇದು ಜಗ್ತಿತ್ತು ಅಟ್ಟು ಬಿಡಕ್ಕೆ, ನಮ್ಮದೇ ಇದ್ರ ಮ್ಯಾಗ ಪ್ರೆಷರ್ ಬೀಳ್ತಿತ್ತು. ಕೂತ್ರಪ್ಪ ಅಂದ್ರೆ ಸಂಡಾಸ ಸರಿ ಸಾಕಿತ್ತು. ಈಗ ಏನಿಲ್ಲ, ಎಂದೆಂದು ಕೆಳ ಕೂಡಿದ್ರು ನೀವು. ಲಗ್ನಕ್ಕೆ ಹೋದ್ರೆ ಅಲ್ಲಿ ಚೇರ್, ಮನೆ ಅಮ್ಮ ಕೂಡ ಪಲ್ಲಂಗ, ಕುಂಡ್ರಾಗ ಸೇರ್, ಕೆಳಗೆ ಯಾವಾಗ ಕೂಡ್ತೀರಿ ಹೇಳ್ರಿ ಬೇಕಾರ? ಎಲ್ಲರೇ ಮ್ಯಾರೇಜ್ನಾಗ ಕೆಳಗಡೆ ಊಟ ಐತಿಪ್ಪ ಹೋಗುದೇ ಇಲ್ಲ ಎಲ್ಲರೂ ಮಂದಿ, ಕೆಳಗೆ ಕೂಡಕ್ಕೆ ಬರೋದಿಲ್ಲ, ಕೂಡ್ಲಿಕ್ಕೆ ಬರೋದೇ ಇಲ್ರಿ, ಹೋಯ್ತು. ಯಾವಾಗ ಕೆಳಗೆ ಕೂಡೋದನ್ನು ಮರೆತರು ಜಡ್ಡು ಶುರು ಆಗಿರೋದು, ಇದು ನಿಮ್ಗೆ ಗೊತ್ತಿಲ್ಲ. ಒಂದು ಸಡ್ಡೆ ಅಂತಿಡೋದತ್ತೆ ನಮ್ಮನ್ನೆಲ್ಲ ರೋಗಿಗಳನ್ನ ಮಾಡ್ತಕ್ಕಂಥ ಹುನ್ನಾರ ಅನ್ನೋದತ್ತ. ಶಿಂಗಾಯಿನಿ ತಿನ್ನಬೇಡ್ರಿ ಅಂದರು, ಸೂರ್ಯಪಾನ ಶುರು ಮಾಡಿದರು, ಗೋಡ್ ವಿನ್ನರ್ ಶುರು ಮಾಡಿದ್ರು, ನಿಮ್ಮನ್ನು ಹರಿಗೆಡಿಸ್ಬಿಟ್ರಿ, ಎಲ್ಲ ಎಲ್ಲ ಗಾನ ಬಂದ್ ಮಾಡಿಸಿದ್ರು. ಎಂಥ ದುಷ್ಟ ಷಡ್ಯಂತ್ರದ, ಶುದ್ಧವಾದ ಕೊಬ್ಬರಿನ ಸಿಗ್ತಿತ್ತು, ಶುದ್ಧವಾದ ಸಿಂಗಾದೇನು ಸಿಗ್ತಿತ್ತು, ಶುದ್ಧವಾದ ಕೊಬ್ಬರಿನ ಸಿಗ್ತಿತ್ತು ಕೇವಲ 15-20 ವರ್ಷದ ಹಿಂದೆ. ಎಲ್ಲ ಬಂದ್ ಮಾಡಿಟ್ರು, ಗಾನ ಬಂದ್ ಮಾಡಿದ್ರು, ಮತ್ತು ಎಲ್ಲ ಗಳಿಸಿದ್ರು ನೋಡ್ರಿ, 1000 ಕೋಟಿ ಎಲ್ಲ 1,00,000 ಕೋಟಿಗಟ್ಟಲೆ ಗಳಿಸಿದ್ರು, ಬರೀ ನಿಮಗೆ ಇದು ಸುಡ್ಗಾಡ ಕುಳ್ಳ ಇಲ್ಲಿ ತಿನ್ನಿಸಿ. ಈ ಮತ್ತು ಹೊಳ್ಳಿ ಈಗ ಮತ್ತೆ ಒಂದು ಟ್ರೆಂಡ್ ಬಂದತಿ, ಬಿಡ್ರಿ ಅದನ್ನು ಇದು ತಿನ್ನ್ರಿ ಅಂತ ತಿಳ್ಕೊಂಡು ಗಾಣದೇನಿ ಊಟ ಮಾಡ್ರಿ ಅಂತ ಬಂದತಿ. ಯಾಕೆ ತಿನ್ನುತ್ತಿದ್ರು ಶಾಣಿ, ನಿಮ್ಮನ್ನು ಹಾಳು ಮಾಡಿ, ಇಡೀ ನಿಮ್ಮ ಎಲ್ಲ ಜನರ ಆರೋಗ್ಯವನ್ನು ಹಾಳು ಮಾಡಿದ ಎಣ್ಣೆ, ಮುಖ್ಯವಾಗಿ ಬಳಸ್ತಕ್ಕಂಥ ಪದಾರ್ಥನೇ ಎಣ್ಣೆ, ಅದನ್ನು ಕೊಟ್ಟು ಬಂದು ಬಿಟ್ರೆ ನಿಮ್ಮನ್ನು. ಇದರಿಂದ ಈ ಆರೋಗ್ಯ ಹದಗೆಡ್ತು, 108 ಜಡ್ಡು ಬಂದು, ಮೊದಲ ಡಯಾಬಿಟಿಸ್ ಬಂದತಿ, ಬಿ ಪಿ ಬಂದತಿ ಅಂತ ಹೇಳ್ಕೊಳಕ್ಕೆ ಹೆದರ್ತಿದ್ರು ಬಂದು. ಬಿ ಪಿ ಬಂದತಿ ಡಯಾಬಿಟಿಸ್ ಬಂದು ಹೇಳ್ಕೊಳಕ್ಕೆ ಹೆದರ್ತಿದ್ರು. ಇವತ್ತು ನೋಡ್ಬೇಕು ಹೆಂಗದೆ ರೀ, ಏನಿಲ್ಲ ರೀ, ಹಿಂಗೆ ಹಿಂಗೆ ಏ ಬಿ ಪಿ ಬಂದತ್ತೆ ಸಣ್ಣಗ, ಶುಗರ್ ರೀ ಅದು ಬಂದತ್ತೆ ರೀ, ಅದು ಅಣ್ಣ ತಮ್ಮ ಅವು ಇರಬೇಕಾ ಅವು. ನಾವು ಮಾಡೋ ಕೆಲಸಕ್ಕೆ ನಮ್ಮ ಅಯೋಗ್ಯತನಕ್ಕೆ ಬಿ ಪಿ ಶುಗರ್ ಮುಂದೆ ಸಣ್ಣ ಶುರು ಆಯ್ತು. ಬಿ ಪಿ ಶುಗರ್ ನುಂಗ ಗುಳಿಗೆ ನುಂಗ ಹೋಗ್ತೀರಿ, ಆ ಎರಡು ಗುಣ ಕಮ್ಮಿ ಆಗ ಆಗ್ಬೋದು, ಒಪ್ತೀನಿ, ಯಾಕಂದ್ರೆ ಮೆಡಿಕಲ್ ಭಾಳ ಚಲೋ ಅದ. ಬಟ್ ಆದರೆ ಮೆಡಿಕಲ್ ಎಷ್ಟು ಕೆಟ್ಟದಪ್ಪ ಅಂತಂದ್ರೆ, ಬಿ ಪಿ ಮತ್ತು ಡಯಾಬಿಟಿಸ್ ಗುಳಿಗೆ ನುಂಗ ಹೋಗಿ ಹೋಗಿ ಕಿಡ್ನಿ ಫೇಲ್ ಆಗ್ತದೆ, ಕಿಡ್ನಿ ಫೇಲ್ ಆಗಬಾರ್ದು ಅಂತ ಕೊಂಡು ಗುಳಿಗೆ ಕೊಡ್ತಾರೆ, ಹೌದಾ? ಆ ಗುಳಿಗೆ ನುಂಗಿದ್ರೆ ಹೊಟ್ಟೆ ಸಾಪ್ ಆಗೋದಿಲ್ಲ, ಅದು ಹೊಟ್ಟೆ ಸಾಪ್ ಹಾಕೊಂಡು ಗುಳಿಗೆ ಕೊಡ್ತಾರೆ, ಅಸಿಟಿ ಆಗುತ್ತೆ ಮತ್ತೊಂದು ಗುಳಿಗೆ ಕೊಡ್ತಾರೆ, 8 ಗುಳಿಗೆ ನುಂಗಿಸ್ತಾರೆ, ನುಂಗಿಸಿ ನುಂಗಿಸಿ ಹಾಳು ಮಾಡ್ತಾರೆ. ಟೋಟಲಿ ನಿಮ್ಗೆ ನಿಮ್ಮ ಒಳಗಿನ ಶಕ್ತಿಯನ್ನು, ಚೇತನ ಶಕ್ತಿಯನ್ನು, ಸಹನ ಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಪೊಂದಿಬಿಡ್ತಾರೆ.
ಅದಕ್ಕೆ ಇವತ್ತು ನಾಮರ್ದಾಗ್ಯಾರ ಎಲ್ಲರೂ. ಹೇಳಿತನ ಬಂದೈತಿ, ಜೀವನ ಎದುರಿಸೋ ತಾಕತ್ತು ಹೋಗೈತಿ. ಹಿಂಗಾಗಿ ಒಣ ಸಿಟ್ಟು ಸೆಡವು ಅಹಂಕಾರ ಜಾಸ್ತಿ ಆಗೈತಿ. ಮಾಡೋಕ್ಕೆ ನಿಮ್ಮ ಕಡೆ ಏನೂ ಆಗೋದಿಲ್ಲ, ಒಣ ಸಿಟ್ಟು ನೋಡ್ತೀರ ಮಗನ ಕೈಗೆ ಮುಂದೆ ಬಾ ಮಗನ ಅಂತಂದ್ರೆ ಏ ಇಲ್ಲಿ ಬಿಡಪ್ಪ ಹೋಲ್ ಬಿಡ ಅಂತೀರಿ ನೀವು. ಏನದ ನಿಮ್ಮ ತಾಕತ್ತು? 50 ಚೀಲಕ್ಕ ಎತ್ತಿರಿ ನೋಡೋಣ. ಸಿಮೆಂಟ್ ಎತ್ತ ಈ ಏನು ಸಿಲಿಂಡ್ರ್ ಒತ್ತಾಕ ಆಗುದಿಲ್ಲ ಯಾರ ಕಡೆಯಿಂದ. ಈಗ ಅದಕ್ಕೆ 10 ಕೆಜಿ ಸಿಲಿಂಡರ್ ಬಂದು 5 ಕೆಜಿ ಸಿಲಿಂಡರ್ ಬರ್ತಾ ಇನ್ ಮ್ಯಾಗ ಬಂದಾವ ಈಗ ಆಳೆ. ಯಾಕಂದ್ರೆ ನಮ್ಮ ಕಾರ್ಯಕ್ಷಮತೆಯನ್ನು ಶಕ್ತಿಯನ್ನು ನಾವೇ ಹಾಳು ಮಾಡ್ಕೊಂಡೀವಿ. ಇದಕ್ಕೆ ಮೂಲ ಕಾರಣ ಸರ್ಕಾರದ್ದು ಅದ ಹೌದಾ, ಅವರು ಕಾರಣ ಅದ. ಒಂದು ಕಡೆ ನಮ್ಮ ಆರೋಗ್ಯ ರಕ್ಷಣೆ ಆಗಿ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ, ಮತ್ತು ಗೊತ್ತಿರದೆ ಮತ್ತು ಹಾಳು ಮಾಡಕತ್ತಾರ. ಇದು ನಿಜವಾಗಲೂ ಅವ್ರದ್ದು ಸರ್ಕಾರದ ಘನ ಉದ್ದೇಶ ಇತ್ತಪ್ಪ ಅಂದ್ರೆ ಒಳ್ಳೆಯದ್ದು, ಬಾರ್ ಬಂದ್ ಮಾಡಲಿ, ಶರಿ ಬಂದ್ ಮಾಡಲಿ, ಸಿಗರೇಟ್ ಬಂದ್ ಮಾಡಲಿ, ಕಿಮಾಬ್ ಬಂದ್ ಮಾಡಲಿ, ಗುಟ್ಕಾ ಬಂದ್ ಮಾಡಲಿ, ಆರೋಗ್ಯ ಇವ್ರು ಆರೋಗ್ಯ ಖರ್ಚು ಮಾಡೋದು ಬೇಕಾಗಿಲ್ಲ. ಒಂದು ಕಡೆ ಸಿಕ್ಕಪ್ಪಡೆ ಅಲ್ಲಿ ಖರ್ಚು ಮಾಡ್ತಾರ, ಇಲ್ಲಿ ತಿನ್ನಕ್ಕೆ ಹೋಗ್ತಾರ, ಎಂಥ ಏನಿದು ಎಲ್ಲ? ಯಾರಿದು ಯಾರಿದು ಯಾರು ಬೆಕ್ಕಿನ ಕೊಳ್ಳಿಗೆ ಯಾರು ಗಂಟೆ ಕಟ್ಟೋರು? ಹಿಂಗಾಗಿ ಎಲ್ಲರ ಆರೋಗ್ಯ ಹಾಳಾಗ್ಬಿಟ್ಟತಿ. ಆರೋಗ್ಯ ಹಾಳಾದ್ರೂ ಸಹಿತ ಡಕ್ಕುಲು ಗಾಡಿ ಆರು ಸಹಿತ ಹೆಂಗಪ್ಪ ಅಂದರೆ ಹೆಂಗೆ ನಡೆದಿರ್ತದೆ? ನಿಮ್ಮ ಗಾಡಿ ತೊಗೊಂಡು ಹೊಂಟಿರ್ತೀರಿ, ಒಂದು ಮುಂದಿನ ಗಾಡಿ ಇದು ಹೆಡ್ಲೈಟ್ ಇದಾಗುತ್ತೆ, ಒಂದು ಗಾಡಿ ಐತ್ ಬಿಡು ಒಂದು ಐತ್ ಬಿಡು ಹೆಡ್ಲೈಟ್ ನಡೀತೈತೆ ಅಂತೀರಿ. ಒಂದ್ರ ಮೇಲೆ ನಡೆಸ್ತೀರಿ, ಎರಡು ಹೋದ್ರೆ ಕಂಗಾಲಾಕಿರಿ. ಒಂದು ಗಾಡಿಯಾಗ ಸ್ವಲ್ಪ ಕಮ್ಮಿ ಐತೆ ಹವಾ ನಡೆದಿತ್ ಬಿಡು ಅಂತೀರಿ, ಎರಡು ಗಾಡಿ ಹವಾ ಹೋದ್ರೆ ಜಗ್ಗಕ್ಕೆ ಶುರು ಆಗೋದಿಲ್ಲ. ಹಂಗೆ ನಡೆಸ್ಕೊತ ಬಂದಿರಿ, ಮತ್ತು ಸಣ್ಣ ಸೊಂಟ ಶುರು ಆಯ್ತು, ಒಂದು ಗುರಿಗೆ ನುಗ್ಗಿದ್ರಿ ನಡೆದಿತ್ ಬಿಡು ಅಂದಿರಿ, ಜಾಸ್ತಿ ಆಯ್ತು ಮತ್ತು ನಡೆದಿದ್ದು ಬಿಡು ಅಂತೀರಿ, ಒಂದು ಗುಳಿಗೆ ತೊಗೊಂತೀರಿ, ಗುಳಿಗೆ ತೊಗೊಂಡ ಕಮ್ಮಿ ಮತ್ತು ಬಂತು. ಇದು ಹೆಂಗಪ್ಪ ಅಂತಂದ್ರೆ ಒಂದು ಚಕ್ಕಡಿ ಅದ, ಚಕ್ಕಡಿ ಮ್ಯಾಗ ಸಿಕ್ಕಾಪಟ್ಟೆ ಕಬ್ಬು ಹಾಕ್ಯಾರ, ದನಕ್ಕೆ ಸರಿಯಾಗಿ ಊಟಿಲ್ಲ, ಎಡಿ ಅಂದ್ರೆ ಹೆಂಗೆ ಎಳಿತಾವು? ಆದರೂ ಮಾರ್ಕೊಳ್ತು ಹಳಿತಾನೆ ಮಾಲಕ, ಹೆಕ್ಕ ಅಂತಾರ ಏನಿರ್ತತ್ತ ಹಿಂಗೆ 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 ಹೊಕ್ಕಿರ್ತ ಪಾಪ ಎಷ್ಟರ ಹೇರ್ಯಾನ ಅದ್ರ ಮ್ಯಾಗ ಒಂದು ಬಾರ್ಕೊಳ್ತು ಹೊಡೆದ್ಕೊಳಿ ಪಟ ಪಟ ಮತ್ತೆ ಹೆಜ್ಜೆ ಇಡ್ತಾವ, ಮತ್ತು ಹೊಡೆ ಮತ್ತು ನೋಡಿರ್ಬೇಕ ಹೊಡೆದಾಗಟ್ಟ ಹಿಂಗೆ ಹೊಕ್ಕಾವ, ಮತ್ತು ಸಣ್ಣ ಸಣ್ಣ ಹಂಗೆ ಗುಳಿಗೆ ತೊಗೊಂಡಾಗಟ್ಟ ಗಿಡ 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 ಗಾಡಿ ನಿಮ್ಮ ಗಾಡಿ ಗುಳಿಗೆ ತೊಗೊಂಡ್ರಿಲ್ಲ ಆರಾಮ, ಅದು ಶಕ್ತಿ ಕಮ್ಮಿ ಹಾಕೊಂಡು ಬರ್ತದೆ. 6 ಗಂಟೆಗೆ ಶುರು ಆಯ್ತು ಅವಾಗ ಆರಾಮ ಇರ್ತದೆ, ಮತ್ತು 4 ಗಂಟೆ ಸಣ್ಣ ಶುರು ಆಗುತ್ತೆ, ಯಾಕೆ ಶಕ್ತಿ ಕಮ್ಮಿ ಆಗ್ತದೆ ಗುಳಿಗೆದು. ಎಷ್ಟರ ಗುಳಿಗೆ ನಂಗೆ ಅವ್ರು ನೀವು ನ್ಯಾಚುರಲ್ ಜೀವನ ಸಾಗಿಸು ಎಲ್ಲರೂ ಕಳ್ಕೊಂಡ್ಬಿಟ್ಟೀವಿ. ಬಿ ಪಿ ಬಂದರೂ ಹ್ಞೂ ಅಂದೀವಿ, ಡಯಾಬಿಟಿಸ್ ಬಂತು ಹ್ಞೂ ಅಂದೀವಿ, ಕಿಡ್ನಿ ಫೇಲ್ ಆಗುತ್ತೆ ಹ್ಞೂ ಅಂದೀವಿ, ದಕ್ಕಲು ಮಾಡ್ಕೊಂಬಿಟ್ಟು ಗಾಡಿಯನ್ನು. ಯಾರಿಗೇನು ಅನಿಸೋದಿಲ್ಲ ರೀ ಇವತ್ತು, 10 ಆಪ್ರೇಷನ್ ಮಾಡಿಸ್ಕೊಂಬರ್ತಾರೆ ಇಲ್ಲೇ, ಲಿವರ್ ಆಪ್ರೇಷನ್ನು, ಕಿವಿ ಆಪ್ರೇಷನ್ನು, ಮೂಗಿನ ಆಪ್ರೇಷನ್ನು, ಕಣ್ಣಿನ ಆಪ್ರೇಷನ್ನು, ಹಾರ್ಟ್ ಆಪ್ರೇಷನ್ನು, ಅಯ್ಯೋ ಮತ್ತು ಏನು ಅನಿಸೋದಿಲ್ಲ ಅವ್ರಿಗೆ. ಮೊದಲು ಗುಳಿಗಿನ ಮ್ಯಾಗೆ ಹೆದರ್ತಿದ್ರು, ಆಮೇಲೆ ಇಂಜೆಕ್ಷನ್ನು ಇಂಜೆಕ್ಷನ್ ಮಾಡಿಸ್ಕೊಂಡು ಹೆದರ್ತಿದ್ರು, ಆಮೇಲೆ ಒಂದು 2 ಇಂಜೆಕ್ಷನ್ ಬಂತು. ಹೌದಾ, ಜನ ಹಂಗೆ ಟ್ರೈನ್ ಶುರು ಆಯಿತು. ಮೊದಲು ಗುಳಿಗೆ ಕೊಟ್ಟು ಕಡಿಮೆ ಮಾಡ್ತಿದ್ರು, ಅಟ ರೊಕ್ಕ ತೊಗೊತಿದ್ರು ಡಾಕ್ಟ್ರು, ಆಮೇಲೆ ಗುಳಿಗಿಂದ ಎಂಟು ಬರ್ತಿತ್ತು ಪಾಪ ಅವಕ್ಕ ಇಂಜೆಕ್ಷನ್ ತಗೋದು. ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟು ನಿಮಗೆ 2 ರೂಪಾಯಿ ಚಾರ್ಜ್ ಮಾಡಿದ್ರೆ ಅಯ್ಯೋ ಭಾಳ ತೊಗೊಂತ ಅಂತಿದ್ರು. ಮುಂದೆ 5 ರೂಪಾಯಿ ಬಂತು ಗುಳಿಗೆ, ಒಂದು ಇಂಜೆಕ್ಷನ್ ಮಾಡಿದ್ರೆ 5 ರೂಪಾಯಿ, ಅದು ಸಾಲಿಲ್ಲ 2 ಇಂಜೆಕ್ಷನ್ ಮಾಡೋಕೆ ಹತ್ತಿದ್ರು, 10 ರೂಪಾಯಿ ಆಯಿತು. ಮುಂದೆ ನೀವೇನು ಅದು 10 ರೂಪಾಯಿ ಹೋಗಿ ಇಂಜೆಕ್ಷನ್ 20 ರೂಪಾಯಿ ಮಾಡಿದ್ರು, ನೀವೇನಂದ್ರಿ ಅವನೋ ಮ್ಯಾಕ್ ರೊಕ್ಕ ಹಿಡಿತಾನಪ್ಪ ಸೊಳೆ ಮಗ ಅಂತಿದ್ರು ಡಾಕ್ಟರು ಅಂದ್ರಿ ನೀವ. ಅದಕ್ಕೆ ಡಾಕ್ಟ್ರು ಹಿಂಗೆ ಅನಿಸೋ ಈ ಮಕ್ಕಳ ಕಡೆ ಅನಿಸೋಬಾರ್ದು ಅಂತ ತಿಳ್ಕೊಂಡು ಪ್ರತಿಯೊಂದಕ್ಕೂ ಆಪ್ರೇಷನ್ ಅಂದರು. ಬರೀ 20 ರೂಪಾಯಿ ಕೊಟ್ಟು ಏನು ಇಂಜೆಕ್ಷನ್ ಮಾಡಿಸ್ಕೊಂಡು ಚಲೋ ಇತ್ತು, ಈಗ ಆಪ್ರೇಷನ್ ಮಾಡಿ ಮೊದಲು ಕಾಮನ್ ಇತ್ತು ರೀ ಎಲ್ಲ ಡೆಲಿವರಿ ಕಾಮನ್ ಹಾಕಿದ್ದು ಎಲ್ಲ ನ್ಯಾಚುರಲ್ ಹಾಕಿದ್ದು, ಈ ಒಬ್ಬರು ಒಂದರ ಡೆಲಿವರಿ ನ್ಯಾಚುರಲ್ ಡೆಲಿವರಿ ಮಾಡಿದ್ರಪ್ಪ ಅಂದ್ರೆ 5,000 ಕೊಡೋಕೆ ಕೊಯ್ ಅಂತಿದ್ರಿ ನೀವು. ಈಗ ಸುಮ್ಮನೆ ನ್ಯಾಚುರಲ್ ಡೆಲಿವರಿ ಹಾಕಿ ಸಹಿತ ಕೊಯ್ತಾರಪ್ಪ ಹೊಟ್ಟೆ, ಏನು ಈಜಿ ಇದಪ್ಪ 5 ನಿಮಿಷದಾಗ ಹೊರ ತೆಗಿತಾರ ಮತ್ತು ಹೊಲಿಗೆ ಹಾಕ್ತಾರ. ಎಷ್ಟು ಹತ್ತಿರ ಸಾಹೇಬ್ರ 23 ರೂಪಾಯಿ 87 ರೂಪಾಯಿ ಥ್ಯಾಂಕ್ ಯು ಅಂತಾರಮ್ಮ ಕೊಟ್ಟು. 7,000 ಕೊಡೋಕೆ ಹೆದರಿ ತಿಂತಾನೆ ಮಗ ಅಂತ ಡಾಕ್ಟ್ರ್ ಅಂತ ಅಂದ್ ಬಂದು 27,000 ರೂಪಾಯಿ ಅಂದ್ರೆ ಆರಾಮ್ ಕೊಟ್ಬಿಟ್ಟು. ಈಗ ಒಂದು ಇದನ್ನ ಮಾಡಬೇಕಾದ್ರೆ 50,000 ರೂಪಾಯಿ ಒಮ್ಮೆ ಇದ್ರ ಹೋಗಿ
ಐಶ್ವರ್ಯದ ಹೋದ್ರ ಪದ 50,000 ರೂಪಾಯಿ ಆರಾಮ್ ಕೊಟ್ಟು ಬರ್ತಾರೆ, ಎಲ್ಲರೂ ಆರಾಮ್ ಕೊಟ್ಟು ಬರ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಕೊಡುತ್ತಲ್ಲ, ಆಯುಷ್ಮಾನ್ ಭಾರತ ಕೊಡ್ತಲ್ಲ, ನಮಗೇನು ದಾಡಿ? ಅವ್ರಿಗೂ ದಾಡಿ ಇಲ್ಲ, ನಿಮಗೂ ದಾಡಿ ಇಲ್ಲ. ಟೋಟಲಿ ನಿಮ್ಮನ್ನು ನೀವು ನಿರ್ಲಕ್ಷ್ಯ ಮಾಡ್ಕೊಂಡಿರಿ. ನಿರ್ಲಕ್ಷ್ಯ ಮಾಡ್ಕೊಳ್ಳಿಕ್ಕೆ ಕಾರಣ ಮತ್ತೆ ಹೇಳ್ತೀನಲ್ಲ, ನಿಮ್ಮ ಅಜ್ಞಾನ ಮತ್ತು ಸರ್ಕಾರ. ಗೊತ್ತಾಯ್ತಾ? ಇಲ್ಲಿ ಬಂದಿರಿ, ಇಲ್ಲಿ ಬಂದು ಈ ವಾತಾವರಣ ಶುದ್ಧ ವಾತಾವರಣದೊಳಗೆ ಏನೋ ನಿಮ್ಗೆ ಏನು ಅನಿಸ್ಲಿಕ್ಕಿಲ್ಲ, ಸ್ವಲ್ಪ ಮಾಡ್ತೀರಿ, ಇಷ್ಟಕ್ಕೆ ಇಷ್ಟು ಕೊಡಬೇಕಂತ ಅನಿಸ್ಬೋದು ನಿಮಗೆ. ಕಮ್ಮಿ ಆಯ್ತಲ್ಲ ಮತ್ತ್ಯಾಕೆ ಅನಿಸ್ಬೋದು ಹಿಂಗೆ? ಯಾಕಂದ್ರೆ ಮನುಷ್ಯನಿಗೆ ಕಡಿಮೆ ಏನು ಜೊಡ್ಡು ಬಂದಾಗ ಒಂದು ಬೇರೆ ಭಾವ ಇರ್ತದೆ, ಸ್ವಲ್ಪ ಕಮ್ಮಿ ಆಗಲಿ ಅಂತಂತಾರೆ. ಅಗ್ರಿ ಸೀರಿಯಸ್ ಆಗಿ ಹೋಗ್ತಾರ, ಬೇಕಾದ್ರೆ ತೊಗೊಂಡು ತಗಿರ್ತಾರೆ, ಸ್ವಲ್ಪ ಕಮ್ಮಿ ಆಗಲಿ. ಏನಾಗಿತ್ತು ನನಗೆ, ಏನೋ ಸುಮ್ಮ ಸುಮ್ಮನೆ ತೊಕ್ಕ ತೊಗೊಂಡಂತಾರೆ. ಅಂತ ಕಮ್ಮಿ ಆದ ಕೂಡಲೇ, ಕಮ್ಮಿ ಆದ ಕೂಡ ಚೇಂಜೇ ಮತ್ತೆ ಡಾಕ್ಟರ್ ಹಿರಿಯಕ್ಕನವ ಹೋಗಿ ಮುಂದೆ ದೇವ್ರ ಅಂತಾರೆ, ಅವನ್ನ ಹೆಂಗನ ಮಾಡಿದ್ ಉಳಿಸ್ರಿ ಅಂತಾರೆ. ಉಳಿಸಿದ ಕೂಡಲೇ ಒಂದು ರೊಕ್ಕ ಹಿರಿಯ ಸುಳಿಮಗ ರಾಕ್ಷಸ ಅಂತಾರೆ. ನೀವು ಭಾಳ ಕೆಟ್ಟದ್ರಿ, ನೀವು ನೀವೇ ಭಾಳ ಕೆಟ್ಟದ್ರಿ. ಸ್ವಲ್ಪ ಚಲೋ ಇತ್ತಪ್ಪ ಅಂದರೆ ನಿರ್ಲಕ್ಷ್ಯ, ಕೆಟ್ಟ ಕೂಡ ಲಕ್ಷ್ಯ, ಕೆಟ್ಟರೆ ನಿರ್ಲಕ್ಷ್ಯ, ಕೆಟ್ಟರೆ ಲಕ್ಷ ಕೊಡ್ತೀರಿ. ಅವಾಗ ಚಲೋ ಇದ್ರೆ ನಿರ್ಲಕ್ಷ್ಯ ಮಾಡ್ತೀರಿ. ಹಿಂಗೆ ಮಾಡಿ ಮಾಡಿ ಯಾವುದು ಇದ್ರೆ ನೀವು ಜೀವಂತ ಇರ್ತೀರಿ. ನೀವು ನಾ ಪದೇ ಪದೇ ನಮ್ಮದು ಯೂಟ್ಯೂಬ್ನಾಗ ಹೇಳ್ತಿರ್ತೇನೆ, ಹೌದಾ? ನೀವು ಅದಿರಪ್ಪ, ನೀವು ಅದಿರಿ, ಹೌದಾ? ನೀವು ಅದಿರಿ, ನಿಮ್ಮ ಬಾಡಿ ಇಲ್ಲ. ನೀವು ಅದಿರಿ, ನಿಮ್ಮ ದೇಹ ಇಲ್ಲ. ಏನಾಯ್ತದ? ಏನು ಏನಿದೆ ಅರ್ಥ ಅದಕ್ಕೆ? ನೀವು ಅದಿರಿ, ನಿಮ್ಮ ದೇಹ ಇಲ್ಲ. ನೀವು ಅದಿರಿ, ನಿಮ್ಮ ದೇಹ ಇಲ್ಲ. ನಿಮ್ಮ ದೇಹದ ನೀವಿಲ್ಲ. ಅರ್ಥ ಆಗತ್ತೆ? ಅರ್ಥ ಆಗತ್ತೆ? ನೀವು ಅದಿರಿ, ನಿಮ್ಮ ಜೀವನ ಇಲ್ಲ. ಏನು ಮಾಡ್ತೀರಿ? ಅದು ಹೆಣ ಎದಕ್ಕೆ ಉಪಯೋಗ ಇಲ್ಲ ಅಂತ ಉಪಯೋಗ ಇಲ್ಲ. ಎರಡು ಚಂದ ಇರಬೇಕು, ಎರಡು ಚಂದ ಇರಬೇಕು. ಒಳಗಡೆ ಜೀವದು ಆದರೆ ಗಾಡಿ ಸರಿ ಇಲ್ಲ. ಅಳಗಾಡವಲ್ದು ಇಳೋವಲ್ದು ಹೆಜ್ಜೆ ಇಡೋವಲ್ದು ತೊಗೊಂಡು ಏನು ಮಾಡ್ತೀರಿ? ಚಲಿಸ್ತಾ ಚಲಿಸ್ತಾ ಇದ್ದಾಗ ಜೀವನ ಸ್ಥಿರವಾಗಿ ಕುಂತು ಮೊಕ್ಕೊಂತು ಮರಣ. ಜೀವಂತಿದ್ರು ಸತ್ತಂಗೆ ನೀವು ಇಟ್ಟರೆ ಅಲ್ಲಿಂದ ಹೊರಗೆ ನಡಬರುತ್ತೀರಿ. ನೀವು ಪುಣ್ಯ ಅಂತ ತಿಳ್ಕೋರಿ. ಒಂದು ಕಾಲ ಬರ್ತದ, ಒಂದು ಕಾಲ ಬರ್ತದ ಗ್ಯಾರಂಟಿ. ನಿಮ್ಮ ಪ್ರತ್ಯೊಬ್ಬರ ಬದುಕೊಳಗ ನಾನು ಹೊರತಲ್ಲ, ನೀವು ಹೊರತಲ್ಲ. ಮರಣ ಶೈಯಲ್ಲಿ ಮಲಕ್ಕೊಂತಾರೆ ಪ್ರತಿಯೊಬ್ಬರು. ಅಲುಗಾಡ್ಲಿಕ್ಕೆ ಬರೋದಿಲ್ಲ. ಆ ಹೊತ್ತಿನಾಗ ಗೊತ್ತಾಗತ್ತೆ ನಿಮ್ಮ ಮನೆ ಬರ, ಆ ಹೊತ್ತಿನಾಗ ಗೊತ್ತಾಗತ್ತೆ. ಎಲ್ಲಿ ಮಟ್ಟ ಅಡ್ಡ ಕೂತಿರ್ತೀರಿ ಅಲ್ಲಿ ಮಟ್ಟ ಎಲ್ಲ ನಿರ್ಲಕ್ಷ್ಯ ಇರ್ತದೆ. ನಿಮಗೆ ಯಾವಾಗ ಲಕ್ಷ್ಯ ಆಗತ್ತೆ ನಿಮ್ಮ ಜೀವನದ ಬಗೆಗೆ, ನಿಮ್ಮ ಆರೋಗ್ಯದ ಬಗೆಗೆ ಅಂದರೆ ಮಕ್ಕೋಬೇಕು ನೋಡ್ರಿ. ಒಂದು ಮನೆಗೆ ಹೋಗಿದ್ದೆ, ಒಬ್ಬ ಪುಣ್ಯಾತ್ಮ ಕರ್ಕೊಂಡು ಅದು ಗುರುಗಳು ನಮ್ಮ ಮನೆಗೆ ಪಾದ ಹಾಕ್ರಿ ಹೋದೆ. ಒಬ್ಬ ಮುದ್ಪಾನ ಮುದುಕಿ ಮಲಗಿತ್ತು. ಎಲ್ಲವನ್ನ ತೊಗಲು, ಎಲ್ಲವೂ ತೊಗಲು. ಎಷ್ಟು ವರ್ಷ ಎಷ್ಟು ತಿಂಗಳಾತ ಮಕ್ಕೊಂಡು ಅಂತಂದು ಅಂತ ಕೇಳಿದೆ. ಅವ ಅಂದ, ತಿಂಗಳಂತ ಕೇಳಬೇಡ್ರಿ, ಎಷ್ಟು ವರ್ಷ ಆತಂದು ಕೇಳ್ರಿ ಅಂದ. ಹೌದಾ? ಎಷ್ಟು ವರ್ಷ ಆತಂದು ನಿಮ್ಗೆ ಆಶ್ಚರ್ಯ ಅನಿಸುತ್ತೆ? 63 ವರ್ಷ ಆತ ಮಕ್ಕೊಂಡು ಅಂತ ನಾವು ಇದ ಬೆಡ್ ಮಕ್ಕೊಂಡು 63 ವರ್ಷ ಆಯಿತು. ಗುಳಿಗೆ ಮ್ಯಾಗ ಸಲೈನ್ ಮ್ಯಾಗ, ಗುಳಿಗೆ ಮ್ಯಾಗ ಸಲೈನ್ ಮ್ಯಾಗ ನಡಿಗೆ ಊಟ. ಈಗ ಕೇಳ್ತೀರಿ ಆಕೆ ನಾ ಹೋಗಿದ್ಕೊ ಫಸ್ಟ್ ಪ್ರಶ್ನೆ ಹಾಕಿದ್ದು, ಯಪ್ಪ ಗುರುಗಳ ನಾ ಯಾವಾಗ ಸಾಯ್ತೀನಿ ಹೇಳ್ರಿ ಅಂದ್ಲಕ್ಕೆ. ಬೇಕಾ ಇಂಥ ಬದುಕು? ದೇವ್ರಿ ನೀನು 80 ವರ್ಷ ಆಯುಷ್ ಕೇಳ್ತೀರಿ. ದೇವ್ರಂತಾನೆ ಶ್ಯಾಂಕ್ಷನ್ ಅಂತಾನೆ, 22 ವರ್ಷ ಹಾರ್ಯಾಡ ಮಗನ 63 ಮಕ್ಕು ತಯಾರಿದ್ದೀರಿ? ತಯಾರಿದ್ದೀರಿ? ಬೇಕಾದಂಥ ಜೀವನ ಸಾಯುವ ಕೊನೆಗಳಿಗೆವರೆಗೂ ನೀವು ನಡ್ಕೊತಿರ್ಬೇಕು. ಅಲ್ಲ ನೀವೇ ಅಂತೀರಿಲ್ಲ, ಯಾರೊಬ್ಬರು ಸಾಯ್ತಾರ? ನೀನ್ಯಾರು ನೋಡಿದ್ದೇಳ್ರಿ ಅವನ್ನ ಅಂತಾರೆ. ನೀನು ನೋಡಿರ್ಕರೆ ಇವತ್ತಿಲ್ಲಲ್ಲ, ಗಾಬರಿ ಹಾಕಿರಿ, ರುಚಿ ಕೊಡ್ತೀರಿ,
ಅವಾಗ ಒಂದು ಮಾತು ಸೇರಿಸ್ತೀರಿ ನೀವು, ದೇವ್ರ ನನಗೂ ಸಾವು ಕೊಡು, ಇಂಥ ಸಾವು ಕೊಡು ಅಂತೀರಿ. ಎಲ್ಲರೂ ತೊಳಸ್ಕೊಂಡು ಬಳಸ್ಕೊಂಡು ಸಾಯಿದನ್ನು ಯಾರು ಬಯಸ್ತೀರ, ಆದರೆ ನಿಮ್ಮ ಬದುಕನ್ನ ಹೆಂಗೆ ಇಟ್ಟೋಣ ದೇವ್ರು ಯಾರಿಗೆ ಗೊತ್ತದೆ. ಅದಕ್ಕೆ ಸಾಯುವ ಕೊನೆಯ ಗಳಿಗೆವರೆಗೆ ಬದುಕಿರಬೇಕು ಅನ್ನೋದಾದ್ರೆ ಬೆನ್ನು ಹುರಿ ಚಂದಗಿಟ್ಕೋರಿ. ಬೆನ್ನು ಹುರಿ ಭಾಳ ಮುಖ್ಯದ. ವಿಚಿತ್ರ ಅಂದ್ರೆ ದೇವರು ಭಾಳ ತನ್ನ ಮ್ಯಾಗ ಹಾಕೊಳ್ಳೋದಿಲ್ಲ ಎಂದು. ವಯಸ್ಸಾದ ಕೂಡಲೇ ಫಸ್ಟ್ ಧೋಕಾ ಕೊಡದ ಕೆಡುತ್ತಾನ, ಅವನು ನಮ್ಮನ್ನು ಕೆಡಿ ಬಿಡ್ತಾನೆ. ಎಲ್ಲರೂ ಬೇಗ ಸಾಯಿ ಮುಂದೆ ನೋಡಿ ಕೊನೆ ಗಳಿಗೆಯೊಳಗೆ ಬಿದ್ದ ಹಣ್ಣಾಗಿ ಸಾಯ್ತಾವೆ. ಬೆನ್ನು ಹುರಿ ಪೆಟ್ಟು ಹತ್ತು ಮುಗಿತು ಸತ್ತಂಗೆ ನೀವು. ಅದಕ್ಕೆ ಬೆನ್ನು ಹುರಿ ಆರೈಕೆ ಮಾಡ್ಕೋರಿ, ಅದಕ್ಕೆ ಯೋಗಾಸನ ಮಾಡಿರಿ. ಇಲ್ಲೇನು ಮಾಡ್ತೀವಿ ಎಲ್ಲ ಪ್ರತಿಯೊಂದು ಬೆನ್ನು ಹುರಿ ಮ್ಯಾಗದ. ಇಲ್ಲಿ ಫಿಜಿಯೋಥೆರಪಿ ಒಳಗೆ ಹೋಗಿ ಏನು ಮಾಡ್ತೀರಿ, ಪ್ರತಿಯೊಂದು ಲಕ್ಷ್ಮೀ ಕಂಬಕ್ಕೂ ಅದು ಎಲ್ಲ ವ್ಯಾಯಾಮ. ಲಕ್ಷ್ಮೀ ಕಂಬ ಪೂಜೆ ಮಾಡಿರಿ, ಅದನ್ನು ಬೆನ್ನು ಹುರಿ ಪೂಜೆ ಮಾಡಿರಿ, ಜಾಕ್ ಇಟ್ಕೋರಿ. ಅದರ ಆರೋಗ್ಯವೇ ನಿಮ್ಮ ಆರೋಗ್ಯ. ಬೆನ್ನು ಹುರಿ ಅಸ್ವಸ್ಥವೇ ನಿಮ್ಮ ಅಸ್ವಸ್ಥ. ಅಲ್ಲಿ ಏನು ತೊಂದರೆ ಆಯಿತು ನಡೆಯಕ್ಕೆ ಬರೋದಿಲ್ಲ, ಅಲ್ಲೇನು ತೊಂದರೆ ಆಯಿತು ಸೊಂಟ ನೋವು, ಅಲ್ಲೇನು ತೊಂದರೆ ಆಯಿತು ಮೊಣಕಾಲು ನೋವು. ಇವತ್ತು ಚಿರೋಪ್ರಾಕ್ಟಿಕ್ ಅಂತ ಬಂದದ್ದು, ಚಿರೋಪ್ರಾಕ್ಟಿಕ್ ಅಂತ ತಿಳ್ಕೊಂಡು. ಚಿರೋಪ್ರಾಕ್ಟಿಕ್ ಅಂದರೆ ಬೆನ್ನು ಮುಳ್ಳೆಯನ್ನು ಅದನ್ನೇ ಅದನ್ನೇ ಅವರು ಅದೊಂದು ಅದೊಂದು ಈ ಒಂದು ಸೈನ್ಸ್ ಆಗ್ಯದ, ಅದೊಂದು ಟ್ರೀಟ್ಮೆಂಟ್ ಬಂದತಿ, ಅದಕ್ಕೊಂದು ಟ್ರೈನಿಂಗ್ ಕೂಡ ಹತ್ತಾರ, ಅದಕ್ಕೆ ಡಿಗ್ರಿ ಅದಾವೆ. ಹಂಗೆ ಫಿಜಿಯೋಥೆರಪಿ ಒಂದು ಡಿಗ್ರಿ ಬಂದಾವ, ಹಂಗೆ ಚಿರೋಪ್ರಾಕ್ಟಿಕ್ ಅಂತ ಡಿಗ್ರಿ ಬಂದಾವ. ಇವತ್ತು ಅಗ್ರಿ ಎಲ್ಲ ಚಿರೋಪ್ರಾಕ್ಟೀಷನರ್ ಕಡೆ ಹೋಗ್ತಾರೆ ಎಲ್ಲರೂ. ಏನಿಲ್ಲ, ಈ ಹಳೆ ಕಾಲದೊಳಗೆ ನಿಮ್ಗೆ ಹಜಾಮತ್ ಮಾಡೋರು ಹಿಂಗೆ ಮಾಡಿ ತಿನ್ ಮಾಡಿ ಲಟಕ್ ಅಂತ ಬರ್ತಿದ್ರು, ಗೊತ್ತದನ್ನು ಈಗಲೂ ಮುರಿತಾರೆ ಕರೆ. ಅದು ಸ್ವಲ್ಪ ಸೂಕ್ಷ್ಮ ಮುಗಿಸ್ಬೇಕು ಅದನ್ನು, ಅದು ಮುಗಿಸ್ಕೊಂಡು ಕಮ್ಮಿ ಆಗುತ್ತೆ ಅದು, ಗೊತ್ತದೇನು. ಯಾಕಂದ್ರೆ ಅಲೈನ್ಮೆಂಟೇ ಬಿಡುತ್ತೆ ಅಲ್ಲೇ, ಅಲೈನ್ಮೆಂಟ್ ಹಿಂಗೆ ಮಾಡೋದಕ್ಕೂ ಅಲೈನ್ಮೆಂಟ್. ಇನ್ನೂ ಒಂದು ವಿಚಿತ್ರ ಹೇಳಬೇಕಂದ್ರೆ, ದಯವಿಟ್ಟು ಇದನ್ನು ಬೇರೆ ಅರ್ಥ ತೊಗೋಬಾರ್ದು. ನಾನು 42 ವರ್ಷ ಪ್ರಾಕ್ಟೀಸ್ ಮಾಡೀನಿ ನಾನು, ಅಲೋಪತಿ ಅಲ್ಲ ಗೃಹಮೂಲಿಕೆ ಜಾನಪದ ವೈದ್ಯ ಅಂತ ತಿಳ್ಕೊಂಡು ಆರ್ ಎಂ ಪಿ ಅಂತ ಕರಿತೀರಲ್ಲ ಆ ಥರ. 40 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಅನೇಕ ಘಟನೆಗಳು ನನಗೆ ಭಾಳ ಒಂದು ಸದಾ ನೆನಪಿರ್ತಾವ. ಒಬ್ಬ ನಿಮಗೆ ಹ್ಯಾಂಗೆ ಬರ್ತಿರಲಿಲ್ಲ, ಈಗ ಹಿಂಗೆ ಬೆನ್ನು ಅಂತ ಬಂದ, ಎಷ್ಟು ಬೆನ್ನು ಅಂದ್ರೆ ಹೊಯ್ಕೊತಿದ್ದ. ಎಪ್ಪೋ ಎಪ್ಪೋ ಇಷ್ಟು ಒಳ್ಳಾಡಿ ಸಾಕು, ಹೊಯ್ಕೊಂತ ದಪ್ಪ ಹೊಯ್ಕೊತಿದ್ದ. ನನಗೆ ನೋಡಿ ನನಗೆ ಯಾರೇ ನನ್ನ ಕಡೆ ಬಂದಿರಲ್ಲ ಕಮ್ಮಿ ಆಗಲೇಬೇಕು ಅನ್ನೋ ಹಠ ಆಯ್ತು. ನನಗೆ ಗುಳಿಗೆ ಕೊಟ್ಟೆ, ಇದು ಮಾಡಿದೆ. ನನಗೇನು ಅನ್ನಿಸ್ತು ಒಂದು ಮಾತು ಹೇಳಿದೆ ಅವನು, ನಿನಗೆ ಅಗ್ದಿ ಹೇಳ್ತೀನಲ್ಲ, ನಿನಗೆ ಒಂದು 15 ದಿವಸ ಟೈಮ್ ಕೊಡು, ನನಗೆ ಗ್ಯಾರಂಟಿ ಕಮ್ಮಿ ಆಗುತ್ತೆ, ವಿಚಿತ್ರ ರೀತಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಕಳಿಸಿದ್ದೆ. ಹೇಳಿ ಕಳಿಸಿನಿ, 3 ಸಲ ಬೈದ ಕಮ್ಮಿ ಅನಿಸಿತ್ತು. ಒಂದು ಸಲ ಏನಾಯ್ತು ಅವನಿಗೆ ಸಿಕ್ಕಾಪಟ್ಟೆ ಬೆನ್ನು ಬಂದುಬಿಡ್ತು, ತರ್ಕೊಳಿ ಕಾಲಿಲ್ಲ, ಹಗ್ಗ ತೊಗೊಂಡು ಉರ್ರು ಹಾಕೊಂಡ್ಬಿಟ್ಟೆ. ಅವ್ರು ಪುಣ್ಯಕ್ಕೆ ರುಕೊಂಡ್ಬಿಟ್ರು, ನಮ್ಮನೆಯನ್ನು ಅವ್ರು ನೋಡಿದರು, ಇಳಿಸ್ಬಿಟ್ರು ಅವನ್ನ, ಕಟ್ ಮಾಡಿ ಇಳಿಸಿದರು. ವಿಚಿತ್ರ ಅಂದ್ರೆ ಉರುಳಾಕೊಂಡಿದ್ನಲ್ಲ ತಳಗೆ ಇಳಿಸಿ ಹಗ್ಗ ತೆಗೆದ್ರಪ್ಪ ಅಂತಂದ್ರೆ ಅವನ ಕುತ್ತಿಗೆ ನೋವು ಬೆನ್ನೋವು ಹೋಗಿತ್ತು, ಕುತ್ತಿಗೆ ನೋವು ಬೆನ್ನೋವು ಹೋಗ್ಬಿಟ್ಟಿತ್ತು ಅವನು. ಎಷ್ಟು ಮಜಾ, ವೀಲನ ಜಗ್ಗಿ ಬಿಟ್ಟಿತ್ತಲ್ಲ, ಅದು ಜಗ್ಗಿ ಬಿಟ್ಟಿತ್ತಲ್ಲ ಹಿಂಗೆ, ಅದು ಕರೆಕ್ಟ್ ವೀಲ್ ಅಲೈನ್ಮೆಂಟ್ ಆಗಿಬಿಟ್ಟದ, ಅದು ನೋವು ಹೋಗ್ಬಿಟ್ಟಿತ್ತು. ಅಲ್ಲ ಇವನ ನಾವು ಆರಾಮಾಗ್ಬಿಟ್ಟು ನೋಡಿ ಗುರುಗಳು ಅಂತ ಅಂದವ, ನೀವು ಹೇಳಿದ ಬರಬಾರ ನೋಡ್ರಿ, ವಿಚಿತ್ರ ಇಡ್ತೀವಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿಲ್ಲ, ಇದು ವಿಚಿತ್ರ ಕಮ್ಮಿ ಆಗುತ್ತೆ ನೋಡ್ರಿ ಅಂತಂದವ. ನನಗೆ ಅನ್ನಿಸ್ತು ಇದು ವೀಲ್ ಅಲೈನ್ಮೆಂಟ್ ಆಗೈತೆ ಅಂತಂತಂದೆ. ಅದಕ್ಕೆ ಅದು ಹಂಗೆ ಅದು ಅನ್ಯಾಚುರಲಿ ವೇದಾಗ ಮಾಡಿಕೊಂಡ ಇದಾಗಿತ್ತು. ಇದನ್ನು ಅತ್ಯಂತ ದೇ ಆರ್ ವೆಲ್ ಟ್ರೈನ್ಡ್ ಹೊರಗೆ ನಮ್ಮ ಡಾಕ್ಟರ್ ಲಕ್ಷ್ಮಿ ಮತ್ತು ಮಗ ಡಾಕ್ಟರ್ ದೀಪಕ್, ಇದರ ಅಗ್ದಿ ಅದ್ಭುತವಾದ ಜ್ಞಾನವನ್ನು ಅವರು ಎಲ್ಲೆಲ್ಲೋ ಹೋಗಿ ಕಲಿತು ಬಂದು ಸಂಪಾದಿಸ್ಕೊಂಡಾರ. ಅವರು ಅದರ ಪಾರಂಗತರಾಗಿಬಿಟ್ಟಾರೆ ಈಗ ಅವರು, ಹೌದಾ, ಅವ್ರು ಪಾರಂಗತರಾಗ್ಯಾರ. ಎಲ್ಲ ಬೇಕಾದ ಕೇಸ್ ಇರಲಿ, ಬೆನ್ನು ಹುರಿಗೆ ಸಂಬಂಧಿಸಿದ್ದು, ಮೊಣಕಾಲು ನೋವೈತೆ, ಬೆನ್ನು ನೋವೈತೆ, ಸೊಂಟ ನೋವೈತೆ, ಆನಂತರ ಫ್ರೋಜನ್ ಶೋಲ್ಡರ್ ಐತೆ, ಇವೆಲ್ಲ ಏನು ಪ್ರಾಬ್ಲಮ್ ಅವರಿಗೆ ನೀರು ಕುಡ್ದಂಗೆ ಅವರು ಈಗ ಟ್ರೀಟ್ಮೆಂಟ್ ಕೊಡುವಷ್ಟು ಮಟ್ಟಿಗೆ ಅವ್ರು ಬಂದಾರ. ಅದಕ್ಕೆ ಒಂದು ಇಲ್ಲಿ ಬಂದಿರಿ, ಪೂರ್ಣ ವಿಶ್ವಾಸ ಇಟ್ಟು ಬರೀ, ಇಲ್ಲಿ
ಪೂರ್ಣ ವಿಶ್ವಾಸ ಇಡಬೇಕು. ಅರೆ ಬರೇ ನಂಬಿಕೆಯಿಂದ ಬರಬೇಡ. ಇವ್ರು ಕಮ್ಮಿ ಆಗಿತ್ತು ಅಂತ ಕೂಡ ಅವ್ರು ಬರ್ತಾರೆ, ಅವ್ರು ಕಮ್ಮಿ ಆಗಿತ್ತು ಅವ್ರು ಬರ್ತಾರೆ. ಆದರೆ ಒಟ್ಟರದ್ದು ಸೇಮ್ ಇರೋದಿಲ್ಲ, ಒಮ್ಮೊಮ್ಮೆ ಲೇಟ್ ಆಗ್ತದೆ. ಇವ್ರಿಗೆ 10 ದಿವಸ ಕಮ್ಮಿ ಆಗ್ಬೋದು, ಇನ್ನು ಇವ್ರಿಗೆ 1 ದಿವಸ ಕಮ್ಮಿ ಆಗ್ಬೋದು. ಎಲ್ಲ ಇವನ್ನ ಅವ್ರಿಗೆ 1 ದಿವಸ ಕಮ್ಮಿ ಆಗಿತ್ತು, ನನಗೆ ಯಾಕೆ ಆಗಿಲ್ಲ, ಹಂಗೆ ನನಗೆ ಕಮ್ಮಿ ಆಗುತ್ತೋ ಇಲ್ಲ ಬಿಡೋ, ನನಗೆ ಅವ್ರಿಗಿಂತ ದೊಡ್ಡ ದೊಡ್ಡ ಐತೆ ಹೆಂಗೋ. ಈ ಥರದ ಅನೇಕ ಅವಿಶ್ವಾಸ ಶುರು ಆಗ್ತಾವ ನಿಮಗೆ, ಹೌದಾ? ಆದ ಕಾರಣ ಒಂದು, ನಿಮ್ಮ ಟ್ರೀಟ್ಮೆಂಟ್ನೊಳಗೆ ಹೆಚ್ಚು ಅಂತಂದ್ರೆ ನಂಬಿಕೆ ಭಾಳ ಮುಖ್ಯದ. ಇದು ಆಶ್ರಮದ ಪವಿತ್ರ ವಾತಾವರಣದೊಳಗೆ ನಾನು ಬಂದಿದ್ದೀನಿ, ಎಲ್ಲರಿಗೂ ಹೆಂಗೆ ಕಮ್ಮಿ ಆಗುತ್ತೆ ಹಂಗೆ ನನಗೂ ಕಮ್ಮಿ ಆಗುತ್ತೆ ಒಂದು ಅಗಾಧ ನಂಬಿಕೆಯಿಂದ ಇದನ್ನು ಮಾಡಿರಿ. ನಂಬಿಕೆ ದಿವ್ಯ ಔಷಧ, ಒಳ್ಳೆ ಔಷಧ ಏನಪ್ಪ, ನಂಬಿಕೆ. ಒಳ್ಳೆ ಔಷಧ ನಂಬಿಕೆ ಒಂದು ತಿಳ್ಕೊರಿ. ಇಲ್ಲಿ ಗುರುಗಳು ಕೂಡ ಈಗ ನೀವು 2-3 ಸಾವಿರ ಬಂದು ಈಗ ಶುರು ಮಾಡಿ ಕೇಳ್ಕೊಂಡ್ರಂತೆ ಯಾರೋ. ಹಿಂಗಾಗಿ ಪ್ರತಿ ಸತ್ಸಂಗ ಮಾಡ್ತಿರ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದೀವಿ, ಆದರೆ ಈ ಸರಿ ಯಾಕೋ ತಡ ಆಯ್ತದು ಅಂದರೂ ಕೂಡ ಪ್ರತಿ ದಿವಸ ಸಾಯಂಕಾಲ 1 ತಾಸು ನಿಮಗೆ ತೊಗೊತೀನಂತ ನಿಮ್ಮ ಅಪೇಕ್ಷೆ ಮೇರೆಗೆ ಅನೇಕ ಸತ್ಸಂಗಗಳನ್ನು ಮಾಡ್ತೀನಿ, ಅನೇಕ ವಿದ್ಯೆಗಳನ್ನು ಅನೇಕ ಜ್ಞಾನವನ್ನು ಕೊಡ್ತೀನಿ. ಅದು ನಿಮಗೆ ತಲೆಯಾಗಿ ನಾಡ್ತದೆ, ಅದು ಕೂಡ್ತದೆ, ಹೌದಾ? ಅನೇಕ ಜ್ಞಾನ ಸಿಗುತ್ತೆ ನಿಮ್ಮ ಆರೋಗ್ಯದ ಬಗೆಗೆ. ಇದು ಅಷ್ಟೇ ಅಲ್ಲದೆ ಅನೇಕ ಪ್ರಾಕ್ಟಿಕಲ್ ಟ್ರೀಟ್ಮೆಂಟನ್ನು ನಾನು ಕೊಡ್ತೀನಂತ. ಈಗ ಬರೀ ಧೈರ್ಯ ಹೇಳಿದರೆ ಏನು ಆಗುವುದಿಲ್ಲ, ಇದು ಹೊಟ್ಟೆ ತುಂಬುವುದಿಲ್ಲ, ಮೆತ್ತ ತುಂಬುವುದಿಲ್ಲ, ನಿಮ್ಮ ಆರೋಗ್ಯನೂ ತೋರುವುದಿಲ್ಲ. ಬಟ್ ಈ ಜ್ಞಾನ ಬೇಕು, ಈ ಜ್ಞಾನದೊಂದಿಗೆ ನಾನು ಹೇಳಿದ್ದನ್ನು ನೀವು ಮಾಡಬಲ್ಲರಾಗಿದ್ದೀರಿ. ಈಗ ನಿಮಗೆ ಪ್ರಾಕ್ಟಿಕಲ್ ಟ್ರೀಟ್ಮೆಂಟ್, ಈ ಅಲೈನ್ಮೆಂಟನ್ನು ಹಂಗೆ ಮಾಡ್ಕೋಬೇಕು ಇಲ್ಲ, ನ್ಯಾಚುರಲಿ ಮಾಡ್ಕೋಬೋದಾಗಿದೆ ಎಲ್ಲವನ್ನು ಕೂಡ. ಅದು ಒಂದು ಸಿಸ್ಟಮೆಟಿಕ್ ವೇ, ಅದು ಏನು ಮಾಡ್ತೀವಲ್ಲ ಅದು ಏನದಲ್ಲ, ಸಿಸ್ಟಮೆಟಿಕ್ ವೇ ಅದು. ಚಿರೋಪ್ರಾಕ್ಟಿಕ್ ಅನ್ನೋದು ಸಿಸ್ಟಮೆಟಿಕ್ ವೇ ಅದ. ಇದ್ರ ಜೊತೆಗೆ ಯೋಗ ಸಾಧನೆ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಈಗ ನಿಮಗೆ ಕೆಲವೊಂದಿಷ್ಟು ಯೋಗದ ಪೊಸಿಷನನ್ನು ಅದರ ಮೂಲಕ ನಿಮ್ಮ ಇದನ್ನು ಗುಣಪಡಿಸುವಂಥ ವಿಧಾನಗಳನ್ನು ನಾನು ಹೇಳ್ತೇನೆ. ಶ್ರೀ ಗುರುದೇವ್, ಎರಡೂ ಕೈಗಳನ್ನು